यार कृपया मूकनूतगारनो यार कृपया कुरडन कणु तेरे नोड़वनो यार कृपया कुंटने पर्वतवे हतवनो अंत परमानंद दयानिधि दयानिधि किलांडकोटि ब्रह्मांड नायक वडिया माई मकणापुर वाशी आगिरतक्कंत गुरुगौरी सोमलिंगन पाद पद्मांगलदल्लि अनंतकोटि नमस्कार समर्पिसिकोंडु ಹಾಗೂ ಆತನ ಪ್ರಿಯ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ ಮೂರು ಮಂದಿ ಪುಣ್ಯದ ಮಕ್ಕಳ ಒಡೆಯ ನಾಲ್ಕು ಮಂದಿ ಸತ್ಯಧರ್ಮರ ಒಡೆಯ ಇಪ್ಪತ್ತೊಂದು ಮಂದಿ ಸಿದ್ಧರ ಒಡೆಯ ನೂರ ಒಂದು ಮಂದಿ ಧರ್ಮರ ಒಡೆಯ ಸಾವಿರದ ಏಳುನೂರು ಕರಿಕಂಬಳಿ ಒಡೆಯ ನವಕೋಟಿ ಸಿದ್ಧರ ಒಡೆಯ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದ ಸಿದ್ಧಕುಲ ಮೂಲ ಚಕ್ರವರ್ತಿಯಾಗಿರ್ತಕ್ಕಂತ ಶಿವಯೋಗಿ ಸಾಧು ಅಮೋಘಿಸಿದನ ಪಾದ ಪದ್ಮಗಳನ್ನು ಅನಂತಕೋಟಿ ನಮಸ್ಕಾರವನ್ನು ಸಮರ್ಪಿಸಿಕೊಂಡು ಎನ್ನ ಮ್ಯಾಲಿನ ಒಡೆಯನಾಗಿರ್ತಕ್ಕಂತ ಜಾಪಾನುಗರ ಸಮರ್ಥ ಉಳತಕ್ಕಂತ ನಲಿದಾಡು ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂತ ದೇವರು ಅನ್ನ ನೀಡಿದಂತ ದೇವರು ಬುದ್ಧಿ ನೀಡಿದಂತ ದೇವರು ಲಿಂಗೈಕ್ಯ ಪರಮ ಪೂಜ್ಯಪ್ಪ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಅದೇ ತರನಾಗಿ ಯಾರಿಪ್ಪ ಮುಧೋಳ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ವೆಂಕಟಾಪುರ ಮತ್ತು ಲೋಕಾಪುರ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ನಮ್ಮ ನಿಮ್ಮೆಲ್ಲರಿಗೆ ದೇಶ ತಂದು ಕೊಟ್ಟ ತಾ ಪುಣ್ಯಾತ್ಮ ಗಲ್ಲಿಗೆ ಇರದ ಅಂತ ವೀರ ಶೂರ ಇಡೀ ನಮ್ಮ ಭಾರತದಲ್ಲಿ ವಿಶ್ವ ದಾಖಲೆ ಆಗಿರ್ತಕ್ಕಂಥ ವಸ್ತು ಅದು ಯಾವಾದರೂ ಇದ್ರ ನಮ್ಮ ಭಾರತ ದೇಶದೊಳಗ ಸಂಗೊಳ್ಳಿ ರಾಯಣ್ಣಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ ಅಂತ ಪುಣ್ಯಾತ್ಮಂದು ಇವತ್ತು ಗಣರಾಜ್ಯೋತ್ಸವ ಅಂತ ವೀರ ಶೂರ ಧೀರ ಪುಂಡ ಪ್ರಚಂಡ ದೃಷ್ಟ ಬ್ರಿಟಿಷರ ಗಂಡ ಸಂಗೊಳ್ಳಿ ರಾಯಣ್ಣ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿ ಅದೇ ತರನಾಗಿ ಒಂದು ಸಂಗೊಳ್ಳಿ ರಾಯಣ್ಣನ ಯುವಕ ಮಂಡಳಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳನ್ನು ಅರ್ಪಿಸಿಕೊಂಡ ಅದೇ ತರನಾಗಿ ನಮ್ಮ ಜ್ಯೋತಿರ್ಲಿಂಗೇಶ್ವರನ ಒಂದು ಬಹುತೇಕ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಹದಿನೈದು ದಿವಸಗಳ ಪರ್ಯಂತರವಾಗಿ ತಮ್ಮ ಮನೆ ಕೆಲಸ ಬಿಟ್ಟು ತಮ್ಮ ಪ್ರಪಂಚ ಬದಿಗೆ ಒತ್ತಿಕೊಂಡ ಈ ಜ್ಯೋತಿರ್ಲಿಂಗನ ಸೇವಾದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯ ಜ್ಯೋತಿರ್ಲಿಂಗೇಶ್ವರ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳನ್ನು ಅರ್ಪಿಸಿಕೊಂಡ ರಾಯಬಾಗ ತಾಲೂಕ ಮೇಕಳಿ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ನಾವು ಏನಾಯ್ತಪ್ಪ ಉತ್ನಾಳ ನದಿಯು ನಮ್ಮ ಹಾಡು ನಡೆದಿದ್ವು ನಾವೊಂದು ಮಾತ ಬಹುತೇಕ ಇಲ್ಲೇನು ಅಂತವ್ರಿಲ್ಲ ಏನೋ ಅಂತವ್ರು ಹಿರಿಯವ್ರು ಅದಾರ ಅವ್ರದೇನು ಅನ್ನೋದಿಲ್ಲ ಅಲ್ಲಿ ಬಹುತೇಕ ಹದಿನಾರು ವರ್ಷ ಹಿಡ್ಕೊಂಡು ಎಂಬತ್ತು ವಯಸ್ಸನ ಅವರೇ ಇದ್ರು ನೂರಕ್ಕೂ ತೊಂಬತ್ತು ಮಂದಿ ಅವರೇ ಇದ್ರು ಹತ್ತು ಮಂದಿನೇ ಅಷ್ಟ ಒಳ್ಳೆ ಮಂದಿ ಇತ್ತು ನಾ ವೇದಿಕೆ ಮೇಲೆ ನಿಂತು ಮಾತಾಡಕತ್ತಿದ್ಯಾ ಅಯ್ಯಪ್ಪ ಯಾಕೆ ಕುಡಿತೀರಿ ಕುಡಿದ್ರಲಿಂದ ನಿಮ್ಮ ಹೆಂಡ್ರ ಮಕ್ಕಳಿಗೆ ವಜ್ಜಿ ನಿಮ್ಮ ಮನಿ ಮಾರ ಹಾಳ ನಿಮ್ಮ ಶರೀರ ಹಾಳ ನೀವು ಕುಡಿಬ್ಯಾಡ್ರಿ ಕುಡಿದ್ರಲಿಂದ ಮುಕ್ತರಾಗ್ರಿ ತಮ್ಮ ಜೀವನ ಬದಲಾಯಿಸ್ಕೊಡತ್ತೇಳಿ ನಾನು ಮಾತಾಡ್ತಿದ್ದೆ ಅವಾಗ ಇಲ್ಲ ಬಂದ್ರ ನೋಡ ಕಾಕ ಇಂಥ ಒಬ್ಬ ಎದುರು ಬಂದ ನಿಂದ್ರಿ ಅಂದವಿಟ್ಟ ಜೀಡ ಪದ ಹಾಡಿ ಬಹಳ ಶಾಣೆಯಾಗಿ ಏನಂತವ ನನಗ ಯಾಕೆ ಮಾತಾಡಿ ದೊಡ್ಡ ಪಂಡಿತ ಅಂದ ಯಾಕಪ್ಪ ಅಂತ ಕೇಳಿದ ನೀನ ಏನಂದಪ್ಪ ಅವಾಗ ಅವ ಅಂದ ನನ್ನ ಜೀವನ ಬದಲಾಯಿಸೋದು ನೀ ಹೇಳ್ಬೇಡ ನನ್ನ ಜೀವನ ಹ್ಯಾಂಗ ಬದಲಾಯಿಸ್ಕೋಬೇಕನ್ನೋ ನನ್ ಗೊತ್ತದ ಅಂದವ ಹೆಂಗ ಹ್ಯಾಂಗ ಅಂತ ಕೇಳಿದ ಅವಾಗ ಅವ ಹೇಳ್ದ ನಾನು ಊರಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂದ್ರ ಊರು ಬದಲಾಯಿಸ್ತೀನಿ ತಾಲೂಕದ ಎಮ್ ಎಲ್ ಎ ಆದಂದ್ರ ಇಡೀ ತಾಲೂಕಿಗೆ ಬದಲಾಯಿಸ್ತೀನಿ ಡಿಸಿ ಆದಂದ್ರ ಇಡೀ ಜಿಲ್ಲಾನೇ ಬದಲಾಯಿಸ್ತೀನಿ ಈ ಕರ್ನಾಟಕದ ಮಂತ್ರಿ ಆದಂದ್ರೆ ಈ ಕರ್ನಾಟಕ ಬದಲಾಯಿಸ್ತೀನಿ ಜೇರಕರ್ತ ಪ್ರಧಾನಮಂತ್ರಿ
ಅಂದ್ರೆ ಆಗ ಅಂದ್ರೆ ಭಾರತ ದೇಶನೆ ಬದಲಾಸ್ತಿನತ್ತ ಹಿಂಗ ಅದಿಲ್ಲ ಅವನು ಹೇಳ್ತೀನಿ ಗೋಳ ನೀರು ಹಾಡಿ ಕೇಳಕ್ಕ ಹೊಂಟಿದ್ರು ಹಿಂದ ಅವಾಗ ಇವ ಹಿಂಗ ಅನ್ನೋದು ನೋಡಿ ಅವಾಗ ಕಿಸುಮು ಕುಂದ್ರಿಲ್ಲ ನೀನ ಬಾಯ ಮಾಡಿ ತುಂಬಲಿ ನಿಂದ್ರ ಮೇಲಕ್ಕಿ ನಿಂದ್ರ ಅಲ್ಲ ನೀ ಭಾರತ ಬದಲಾಸನ ಬಿಡು ಕರ್ನಾಟಕ ಬದಲಾಸನ ಬಿಡು ಜಿಲ್ಲಾ ಬದಲಾಸನ ಬಿಡು ತಾಲೂಕು ಬದಲಾಸನ ಬಿಡು ನಿನ್ನ ಬಾಯಾಗ ಮಣ್ಣ ತುಂಬಲಿ ನಿಷೇಧಾಗ ಲುಂಗಿ ಹಾಕೋ ಬದಲಿ ನನ್ನ ಲಂಗ ಹಾಕೋ ಬಂದಿ ಮೊದಲು ಅದನ್ನ ಬದಲಾಸನ ಬಿಡಕ್ಕಿ ಮಾಡಬಾರ್ದ ಯಾಕಂದ್ರ ಇದು ಲೋಕಾಪುರ ವೆಂಕಟಾಪುರ ತತ್ವಜ್ಞಾನಿಗಳು ಕೂಡ್ಬೇಕಾಗಿತ್ತಂದ್ರ ಇವತ್ತು ಲೋಕಾಪುರದವ್ರು ಕರೆಸ್ಬೇಕಾಗಿತ್ತಂದ್ರ ಮುರುಘಾನೂರ್ದವ್ರು ಬರ್ಬೇಕಾಗಿತ್ತಂದ್ರ ಅಫ್ಜಲ್ಪುರದವ್ರು ಬರ್ಬೇಕಾಗಿತ್ತಂದ್ರ ಕರೆ ಇದ್ಯಾನ ಸುಮ್ಮ ನಮ್ದು ನಿಮ್ಮದು ಬಾಂಧವ್ಯ ಅಲ್ಲ ಇದು ಬಹುಜನ್ಮದ ಪುಣ್ಯದ ಬಾಂಧವ್ಯ ಇತ್ತಂದ್ರೆ ಇಂಥ ಕಾರ್ಯಕ್ರಮ ಮಾಡ್ಲಕ್ ಬರ್ತದ ನಮ್ಮಂತವ್ರು ಬಂದು ಹಾಡ್ಲಕ್ ಬರ್ತದ ಅದು ಅವರ ಅನ್ನದ ರಿನ ನಮ್ಮ ಹಣಿ ಬರದಾಗ ಬರೆದಿರ್ಬೇಕ ಅದಕ್ಕೆ ಹೇಳ್ತಾರೆ ಮಹಾತ್ಮ ಕಬೀರ ದಾಸರು ಕಾನೆ ವಾಲೆ ಕೋ ನಾಮ ದಾನೆ ದಾನೆ ಕೋ ಲಿಖನ್ ಹೇ ಹೇ ಮುಜೆ ಮಾಲಂ ಹೇ ಕರ್ನಾಟಕ ಹೇ ಕನ್ನಡ ಮೇ ಬೋಲೋ ಹೇ ಕೇಳ ಮಾತ ಹೇಳಪ್ಪ ಕಬೀರ ದಾಸರು ಹೇಳ್ತಾರೆ ಇದು ಏನ್ ಹೇಳ್ದು ಕಾನೆ ವಾಲೆ ಕೋ ನಾಮ ದಾನೆ ದಾನೆ ಕೋ ಲಿಖನ್ ಹೇ ಅಂದ್ರ ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳಿತಿ ಭಗವಂತ ಜ್ಯೋತಿರ್ಲಿಂಗ ಮುತ್ಯ ಅವನ ಹಣಿ ಬರ್ದಾಗ ರೇಷ ಬರ್ದಿರ್ತಾನಂತ ರೇಷ ಇದು ನೀನೇ ಊಟ ಮಾಡ್ಬೇಕು ಹಂಗ ಜ್ಯೋತಿರ್ಲಿಂಗ ಮುತ್ಯ ಇವತ್ತು ಅಫ್ಜಲ್ಪುರದವ್ರ ಹಣಿ ಬರ್ದಾಗ ಮುರುಘಾನೂರದವ್ರ ಹಣಿ ಬರ್ದಾಗ ಅವನ ಅನ್ನ ಬರ್ದೈತಾನೆ ಇವತ್ತು ನಾವು ಇಲ್ಲಿ ಬರ್ಬೇಕಾಗಿಲ್ಲ ಅಕ್ಕಿ ಬಂಧುಗಳೇ ಪಂಪ ಯಾಕಪ್ಪ ನಾ ಏನ್ ಕೇಳ್ತೀನಿ ನೀ ಏನ್ ಅನ್ನ ಬರ್ದೈತಿ ಹಣಿ ಬರ್ದಾಗ ಹೌದು ನಿಮಗೊಂದು ಮಾತು ಕೇಳ್ತೀನಿ ನಾನು ಕೇಳಲ್ಲ ತಪ್ಪೇನದ ಬಂದು ಕೂಡ್ಲೇನೆ ಅನ್ನನೇ ಹಾಕ್ಯಾರ ಹೌದು ಎರಡ್ ಸಲ ಮುಗಿಯನ ಅನ್ನನೇ ಹಾಕ್ತಾರ ಹಾಕ್ತಾರಲ್ಲ ಮಂಗಾರ್ತಿ ಅಂದ್ರೆ ಈ ಶಾಲೆ ಏನಾದ್ರೆ ಕೆಂಪು ಶಾಲ ಇದ್ರಾಗ ಒಂದಿಟ್ ಕಟ್ಕೊಂಡು ಹೋಗಿ ರೊಕ್ಕ ಕೇಳ್ರಿ ನಿಮ್ ಮನೆದೇವ್ರ ಆನೆಗಿತ್ತು ಮತ್ತ ಅನ್ನ ಬರ್ಬೋದ ನಿಮ್ ಮನೆ ಬರ್ದಾಗ ಹಚ್ಚದಪ್ಪ ನೀ ಸುರುವಿನ ಸಂದ್ರೆಗೆ ಬೇಕು ಜ್ಯೋತಿರ್ಲಿಂಗ ಅನ್ನ ಬರ್ಬೋದ ಏಯ್ ನಾವೊಂದು ಮಾತು ಹೇಳ್ತೀನಿ ಏನಪ್ಪ ಈಗ ಈಗ ಪಾಪ ನಮ್ಮ ಅಣ್ಣವರು ನಾವು ಇಲ್ರಿ ಒಂದು ಸಂದ ಹಾರ್ತಿ ಒಂದೇವ ಏ ಇಲ್ರಿ ನೀವು ಅಲ್ಲಿನಿಂದ ಇಲ್ತಾನೆ ಬಂದಿರಿ ಮೊದಲು ಪ್ರಸಾದ ಮಾಡ್ರಿ ಅಂತೇಳಿ ನಮಗೆ ಅನ್ನ ಊಟ ಮಾಡಿಸಿದ್ರು ಬೇಕಾದ್ರೆ ಇನ್ನೊಂದು ಸಂದ ಈ ಸಂದ ಮುಗಿಯನ್ನು ಉಣಿಸ್ತಾರ ಮುಂಜಾನೆ ಅದನ್ನು ಉಣಿಸ್ ಊಡ್ತಾರ ಬೇಕಾದ್ರೆ ಟವಲ್ದಾಗ ಕಟ್ಟಿ ಕೊಡ್ತಾರ ಮತ್ತ ಅನ್ನದ ಋಣ ಬರ್ದದ ಅನ್ನದ ಮೇಲೆ ಆಟ ಜೀವ ಇದ್ರೆ ಅಂದ್ರೆ ರೊಕ್ಕ ಒಯ್ದು ನಿಮ್ಮ ಮನೆ ದೇವ್ರ ಆಣೆಗೆ ಅದಕ್ಕೆ ನೀವು ಮಾತಾಡಿ ಇಲ್ಲ ನಿನ್ನ ಪಾರ್ಟಿ ಅದ ನಾ ಇದೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ಈಗ ನಾ ಅನ್ನ ತಗೊಂಡು ಹೋಗ್ತೀನಿ ಇಲ್ಲ ಅನ್ನೋದಿಲ್ಲ ಒಂದು ರೂಪಾಯಿನೂ ಸಹಿತ ನಾ ಬೇಡುದಿಲ್ಲ ಇವತ್ತ ಇಲ್ಲಿ ಹಾಡದವ ನಾಳೆ ಶಿನ್ಗಿರಿ ತಾಲೂಕು ಸುರುಗಿಹಳ್ಳಿಗೆ ರುಗಿ ಜಟ್ಟಪಣ್ಣು ನಮ್ಮ ಹಾಡದವ ಇವತ್ತಿಂದ 1500 ರೂಪಾಯಿ ಪೇಮೆಂಟ್ ನಾಳೆ 1500 ರೂಪಾಯಿ ಪೇಮೆಂಟ್ ಶಿಂದಗಿ ಬಸ್ ಸ್ಟ್ಯಾಂಡ್ ಬಂದ ನೀ ನನಗ್ ಕೇಳಿದೆ ಅಂದ್ರೆ ನಿಮ್ಮ ಮನೆಗೆ ರಾಣಿ ಮಗನ ನಿನಗ್ ಬೆಲ್ಲೋಡಿ ಬರಬಾರ್ದ ಅಂತೇಳಿ ಕಮಿಟಿ ಅವ್ರಿಗೆ ನಾವು ರೊಕ್ಕ ಕೇಳ್ಬೇಕಾಗ್ಯದ ಅದಕ್ಕೆ ಬಹಳ ಸಂತೋಷ ಅದ ಈಗ ಸುರುವಿನ ಸಂದದ ಇನ್ನೂ ಅನೇಕ ವಿಷಯ ನಮ್ದೇನು ಹಿಂಗಿಲ್ಲ ನೀವು ಒಂದು ಮಾರ್ಗ ಹಾಕಿಕೊಡ್ರಿ ಹಿರಿಯರು ಯಾರೇ ಇದ್ರು ಇಷ್ಟ ನಿಮಿಷ ಮಾತಾಡ್ಬೇಕ್ರಿ ಇಷ್ಟ ನಿಮಿಷ ಹಾಡ್ಬೇಕ್ರಿ ಅಂದ್ರೆ ಯಾಕಂದ್ರೆ ತಾಯಿ ತಂದೆ ಮಾತು ಮೀರಿದ ಮಗ ಅನ್ನತ್ತ ಅದು ಏನ ನಡತೆ ಮೀರಿದ ಸುಶಿ ಅಲ್ಲತ್ತ ಹಂಗೆ ಇರುವುದಿಲ್ಲ ತಾಯಿ ತಂದೆ ಕೂಡ್ಕೊಂಡು ನಮ್ಮನ್ನು ಏನೋ ಇಲ್ಲಿ ಕರೆಸಿರಂದ್ರೆ ತಾವೊಂದು ಮಾರ್ಗದರ್ಶನ ಕೊಡ್ಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಕ್ಯಾಲಿಯವಾಗತ್ತು ಕೇಳಿದ್ರೆ ನನ್ನಪ್ಪ ಯೋಗಿನಾದ ಅಮ್ಮೋಗ ಸಿದ್ಧ.